ನಾನು ಒಬ್ಬರು ಕೂಡ ಇಷ್ಟು ಮೆಂಬರ್ಸ್ ಇದ್ರೆ ನೀವು ಅಂತ ಇದ್ದೀನಿ. ಇಷ್ಟು ಜನದಲ್ಲಿ ಯಾರು ಕೂಡ ನಾನು ನೀವು ಇಲ್ಲಾಂದ್ರೆ ಎನ್ಸಿದ್ರೆ ಏನಪ್ಪಾ ಅಂತಾನೆ ಮಾತಾಡಿದ್ರಿ. ಯಾರಾದ್ರೂ ನಮ್ಗೆ ಏ ನೀನು ಎಲ್ಲೋಗಿದ್ದೆ ನೀನ್ ಯಾರು ಈ ತರ ಮಾತಾಡಿದ್ರೆ ಎಷ್ಟು ಜನ ಈಗ ಮೂರು ವರ್ಷದಿಂದ ಎಷ್ಟು ಜನ ಸಿಎಂ ಹೋಗ್ರು ಸಿಎಂ ಎಷ್ಟು ಪಂಚಾಯತ್ ವಿಸಿಟ್ ಮಾಡಿದ್ರೆ ಪಿಡಿ ಒಳಗೆ ಹಿಂಗೆ ಇರ್ತದೆ ನಮ್ಗೆ ಅವ್ರ ಮೇಲೆ ಯಾರಾದ್ರೂ ಇಷ್ಟವಾಗಿ ಅದರಿಂದ ತ್ವರೆ ಆಗಿದೆ ಮೇಡಮ್. ಸರ್ಕ್ಯುಲರ್ ಹೋದ ಟೈಮ್ ಕೊಡ್ರೆ ಫುಲ್ 6 o'clock ಆಗ್ಲಿ 8 o'clock ಆಗ್ಲಿ ನಾನು ಎಲ್ಲಾ ಮಾಹಿತಿ ಕೊಡ್ತೀನಿ ಮೇಡಮ್. ಇವತ್ತು ಅಧಿಕಾರ ಬಂದ್ರು ನಮ್ಗೆ ಒಂದು ಪುಣ್ಯ ಅನ್ಸುತ್ತೆ, ಯಾಕಂದ್ರೆ ಇವತ್ತು ಬರೀ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಅವರ ಕಾನೂನು ಎರಡನೇದು ನಿಮ್ಮ ಆಡಿಟ್ ನಾನು ಹೇಳಿದ ಪ್ರಕಾರ ಏನು ಯಾರ್ಯಾರು ತಪ್ಪು ಮಾಡಿದ್ರೆ ಹಿಂದಿನ 2 ವರ್ಷಗಳದ್ದು ಆಡಿಟ್ ಮಾಡಿ ಅದಕ್ಕೆ ನಮ್ಗೆ ಪೂರಕವಾದ ಮಾಹಿತಿ ಬೇಕು. ಮೂರನೇದು ನಿಮ್ಮ ಟೂರ್ ಪ್ರೋಗ್ರಾಮ್, ನಮ್ಮ ಇಡೀ ಜಿಪಿ ಸದಸ್ಯರು ಪಿಡಿಒ ಎಲ್ಲ ಸೇರಿ ಒಂದು ಟೂರ್ ಪ್ರೋಗ್ರಾಮ್ ಮಾಡಿಸ್ತೀವಿ, ಅದಕ್ಕೆ ಟೈಮಿಂಗ್ ಇಒ ಅವರು ಹೇಳಬೇಕು ಯಾವ ಪೀರಿಯಡ್ ಅಲ್ಲಿ ಅವರು ರೆಡಿ ಇರ್ತಾರೆ. ಓಕೆ, ನಾವು SIRDಯಿಂದ ಟೂರ್ ಪ್ರೋಗ್ರಾಮ್ ಮಾಡಿಸ್ತೀವಿ. ನೆಕ್ಸ್ಟು ಪ್ರಾಪರ್ಟಿ ಸರ್ವೆ November 20 ನೀವು ಮುಗಿಸಲೇಬೇಕು, ಅದೇಕೆ ಮುಗಿಸ್ತೀರಿ ಗೊತ್ತಿಲ್ಲ, ಕಂಪ್ಲೀಟ್ ಮಾಡಿಸ್ಬೇಕು. November 20 ಪ್ರಾಪರ್ಟಿ ಸರ್ವೆ ಮುಗಿಸಲೇಬೇಕು. ಆಮೇಲೆ ನಿಮ್ಮ ಶ್ಮಶಾನದ ಒಂದು ಇಶ್ಯೂ ಹೇಳಿದ್ದೀರಿ, ಶ್ಮಶಾನ ಇಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಇಲಾಖೆಯಿಂದನು ರಿಪೀಟೆಡ್ ಆಗಿ ಅದರ ವಿಷಯ ಬಂದಿರುತ್ತೆ. ಕೆರೆ ಮತ್ತೆ ಶ್ಮಶಾನ ಎರಡು ಒತ್ತುವರಿ ಶುರು ಮಾಡಿ, ಎಲ್ಲ ಇಂಥ ದಿನಾಂಕಗಳನ್ನ ಮಾಡಿದ್ರೆ ಆಗಲ್ಲ, ಶುರು ಮಾಡ್ಬೇಕು ಈಗ ನೀವು. ಸೊ ಒತ್ತುವರಿ ನೆರವಲ್ಲಿ ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ಸ್ಮಶಾನ ಇಸ್ ವೆರಿ ಇಂಪಾರ್ಟೆಂಟ್, ಈವನ್ ಇಂಪಾರ್ಟೆಂಟ್ ದನ್ ಫ್ಲಾಗ್ ಐ ವಿಲ್ ಸೇ, ಬಿಕಾಸ್ ಒಬ್ಬ ಮನುಷ್ಯ ಸತ್ತಾಗ ಅವನಿಗೆ ಗೌರವ ಕೊಡ ಬದುಕಿದಾಗಲೂ ನಾವು ಏನು ಮಾಡೋಕ್ಕಾಗಿಲ್ಲ, ಸತ್ತಾಗಲೂ ಮಾಡೋದಿಲ್ಲ ಅಂತ ತಪ್ಪಾಗುತ್ತೆ. ಸೊ ಅದು ಮಾಡಲೇಬೇಕಾಗುತ್ತೆ. ಸೊ ದಿಸ್ ದೀಸ್ ಪಾಯಿಂಟ್ಸ್ ಐ ವಿಲ್ ಆಸ್ಕ್ ಅಪ್ಡೇಟ್ ಫ್ರಮ್ DS ಫರ್ದರ್. ಒಂದು ಅರ್ಧ ಕೂಡ ಗೊತ್ತಿಲ್ಲ ಅಷ್ಟು ವಿಚಾರಗಳನ್ನ ತಿಳಿಸಿದರೆ. ಅದಕ್ಕೆ ನಮ್ಮ ಪಂಚಾಯಿತಿ ಪರವಾಗಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ಹಾಗೂ ನಮ್ಮ ಸದಸ್ಯರು ಹಾಗೂ ನಮ್ಮ ಒಕ್ಕೂಟದ ಸದಸ್ಯರು ಅಧ್ಯಕ್ಷರು ಎಲ್ಲರೂ ನಮ್ಮ ಯುವ ಸಾಹೇಬರು ಹಾಗೂ ನಮ್ಮ DS ಸಾಹೇಬರು ಇವರೆಲ್ಲ ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಅವರೆಲ್ಲರಿಗೂ ಸೇರಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಫಸ್ಟು. ಯಾವುದೇ ಒಂದು ಪಂಚಾಯಿತಿ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕುಟುಂಬ ಇದ್ದಂಗೆ ಇದು, ಎಲ್ಲರೂ ಕೂಡ ಒಂದು ಸಮ್ಮತವಾಗಿ ಏನಾಯ್ತು ಸರ್ಕಾರದ ಸುತ್ತೋಲೆಗಳು ಅದನ್ನ ಅನುಸರಿಸ್ಕೊಂಡು ನಮ್ಮ ಕೇಳಿದ ಅಧ್ಯಕ್ಷರು ಗೊತ್ತಿರಲ್ಲ, ಆ ಅಧ್ಯಕ್ಷ ಗೊತ್ತಿಲ್ಲದೆ ಇರುವಾಗ ಕಣ್ಣು ಅಂತ ನಮ್ಮ PDO ಅವ್ರ ಜೊತೆಗೆ ನಮ್ಗೆ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಕಮ್ಯುನಿಕೇಶನ್ ಆದಾಗ ಯಾವುದೇ ಒಂದು ಕೆಲಸ ಆಗ್ಬೋದು, ಈ ಥರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಹೇಳಿದ್ರು ಅದನ್ನು ಬಗೆಹರಿಸಕ್ಕೆ ಒಂದು ದಾರಿ ಆಗ್ತದೆ. ಬರೀ ನಾನು ಈ ಕಡೆ ಏನೋ ನೀರ್ಗೆ ಹೇಳೋದು ಈ ಕಡೆ ಒಂದು ಕೋಣ ಅದೇನೋ ಶಾಸ್ತ್ರ ಇದೆ ಹಂಗೆ ಹೇಳಿದ್ರೆ ಆಗಲ್ಲ. ಮೇಡಮ್ ಅವ್ರೆ ನಾನು ಸ್ವಲ್ಪ ಹಳ್ಳಿ ಭಾಷೆನ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡ್ಬಿಟ್ರೆ ಆ ಒಂದು ನಿಟ್ಟಿನಲ್ಲಿ ಹೋದ್ರೆ ಕೆಲ್ಸಗಳಾಗಲ್ಲ. ಒಂದು ಒಳ್ಳೆ ಪಂಚಾಯತಿ ಅಭಿವೃದ್ಧಿ ಮಾಡಕ್ಕೆ ಒಂದು ಮಾದರಿ ಪಂಚಾಯತಿ ಮಾಡಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ರದ್ದು ಕೂಡ ಸಹಕಾರ ಬೇಕು. ನಮ್ಮ ಸದಸ್ಯರಿರ್ಬೋದು 19 ಜನ ಸದಸ್ಯರು ಈಗ ಏನು PDO ನಮ್ಗೆ ಯಾಕೆ ಸ್ಪರ್ಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪಂಚಾಯತಿ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಈ ಒಂದು 2023 ಒಂದು ದಿಸೆಯಲ್ಲಿ ಕೂಡ ನಾವು ಇನ್ನು ತಿಳ್ಕೊಳ್ಳೋದು ಬಹಳಷ್ಟು ಐತೆ ಅಂತ ಹೇಳಿದ್ರೆ ನಾವು ಹಿಂದಕ್ಕೆ ಹೋದಂಗೆ ಆಗ್ತದೆ. ಆ ಒಂದು ನಮ್ಮ ಮೇಡಮ್ ಅವರು ಹೇಳಿದ್ದು ಬಹಳ ವಿಚಾರಗಳು ಬಹಳ ಅರ್ಥಪೂರ್ಣಿತವಾಗಿತ್ತು. ಆ ವಿಚಾರಗಳ ಒಂದು ಆದಿನ ಇಟ್ಕೊಂಡು
ನಾವು ಕೂಡ ಪಂಚಾಯತಿ ಅನ್ನೋದು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಇವತ್ತು ನಮಗೆ ಇಲ್ಲಿ ಬಂದು ಅವರು ಹಲವಾರು ವಿಚಾರ ಕೇಳಿದ್ದಕ್ಕೆ ನನ್ನ ಪರವಾಗಿ ನನ್ನ ಒಂದು ಏನು ಸದಸ್ಯರಿದ್ದಾರೋ ಅವ್ರ ಪರವಾಗಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಪರವಾಗಿ